ಸ್ನೇಹಿತರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಸರೋಜಾ. ಸ್ನೇಹಿತರೇ, ನಾನು ಈ ದಿನ ನಿಮಗೆ ಒಂದೊಳ್ಳೆ ಹೇರ್ ಆಯಿಲ್ನ ಬಗ್ಗೆ ಮಾಹಿತಿ ಕೊಡ್ತೀನಿ. ತುಂಬ ಅಂದರೆ ತುಂಬ ಸುಲಭ ಈ ಒಂದು ಏರ್ ಆಯಿಲ್ನ ರೆಡಿ ಮಾಡೋದು. ಅಷ್ಟೇ ಎಫೆಕ್ಟಿವ್ ಆಗಿ ಸಹ ಕೂಡ ನಿಮಗೆ ರಿಸಲ್ಟ್ ಕೊಡುತ್ತೆ. ಏರ್ ಫಾಲ್ ಆಗಿರ್ಬೋದು, ನಂತರ ಬಿಳಿ ಕೂದಲಿನ ಸಮಸ್ಯೆ ಆಗಿರ್ಬೋದು, ಡ್ಯಾಂಡ್ರಫ್ ಪ್ರಾಬ್ಲಮ್ ಆಗಿರ್ಬೋದು, ಸ್ಪ್ಲಿಟ್ ಎಂಡ್ಸ್ ಆಗಿರ್ಬೋದು, ನಂತರ ನಿಮ್ಮ ತಲೆ ಕೂದಲಲ್ಲಿ ಕಾಡುವಂತಹ ಎಲ್ಲ ರೀತಿಯಾದಂಥ ಸಮಸ್ಯೆಗಳನ್ನು ಶಾಶ್ವತವಾಗಿ ನಿವಾರಣೆ ಮಾಡಿ ನಿಮ್ಮ ತಲೆ ಕೂದಲನ್ನು ಆರೋಗ್ಯಕರವಾಗಿ, ದಟ್ಟವಾಗಿ, ಕಪ್ಪಾಗಿ, ನೀಳವಾಗಿ ಬೆಳೆಯೋದಕ್ಕೆ ಈ ಒಂದು ಹೇರ್ ಆಯಿಲ್ ಅನ್ನೋದು ನಂಬರ್ ಒನ್ ಆಗಿ ಕೆಲಸ ಮಾಡುತ್ತೆ. ಸೊ ಬನ್ನಿ, ತಡ ಮಾಡ್ತೀನಿ ಈ ಒಂದು ಹೇರ್ ಆಯಿಲ್ನ ಯಾವ ರೀತಿ ರೆಡಿ ಮಾಡೋದು ಅಂತ ತಿಳಿಸ್ತಾ ಬರ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಈ ಚಾನಲ್ನ ಇದೇ ಮೊದಲನೇ ಬಾರಿ ನೋಡ್ತಿದ್ರೆ, ಮತ್ತಷ್ಟು ಹೆಲ್ತ್ ಆ್ಯಂಡ್ ಬ್ಯೂಟಿ ಟಿಪ್ಸ್ಗಾಗಿ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಹಾಲಂತ ಕೊಡಿ. ಸೊ ದಟ್ ನಾನು ಹಾಕುವಂತಹ ಮುಂದಿನ ಇದೇ ರೀತಿಯಾದಂತಹ ಹೆಲ್ತ್ ಆ್ಯಂಡ್ ಬ್ಯೂಟಿ ಟಿಪ್ಸ್ನ ನೋಟಿಫಿಕೇಷನ್ಸ್ ನಿಮ್ಮವರೆಗೂ ಬರುತ್ತೆ. ಸೊ ಬನ್ನಿ, ತಡ ಮಾಡ್ದಿನಿ ಈ ಒಂದು ಹೇರ್ ಆಯಿಲ್ನ ಯಾವ ರೀತಿ ರೆಡಿ ಮಾಡೋದು ಅಂತ ತಿಳಿಸ್ತಾ ಬರ್ತೀನಿ. ನೋಡ್ಬೋದು, ಇಲ್ಲಿ ನಾನು ಮೊದಲನೇದಾಗಿ ಒಂದು ಕ್ಲೀನಾಗಿರುವಂತಹ ಬೌಲ್ನ ತೆಗೆದುಕೊಂಡಿದ್ದೀನಿ. ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ತೆಂಗಿನ ಎಣ್ಣೆನ ಹಾಕ್ಕೊಂಡಿದ್ದೀನಿ, ಅಂದರೆ ಕೊಕೊನೆಟ್ ಆಯಿಲ್. ನಾನು ಇಲ್ಲಿ ವುಡ್ ಪ್ರೆಸ್ಡ್ ಕೊಕೊನೆಟ್ ಆಯಿಲ್ನ ಯೂಸ್ ಮಾಡ್ತಿದ್ದೀನಿ. ಸೊ ನೀವು ಬೇಕಿದ್ದಲ್ಲಿ ಪ್ಯಾರಾಚೂಟ್ ಕೊಕೊನೆಟ್ ಆಯಿಲ್ನ ಸಹ ಕೂಡ ಯೂಸ್ ಮಾಡ್ಬೋದು. ಸೊ ನೋಡ್ಬೋದು, ನಾನು ಇಲ್ಲಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ತೆಗೆದುಕೊಂಡಿದ್ದೀನಿ. ನಿಮ್ಮ ತಲೆ ಕೂದಲು ಎಷ್ಟು ದಟ್ಟವಾಗಿದೆಯೋ ಆ ಒಂದು ಆಧಾರದ ಮೇಲೆ ನೀವು ಈ ಒಂದು ಏರ್ ಆಯಿಲ್ನ ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಇದೇ ಒಂದು ಪ್ರಮಾಣದಲ್ಲಿ ನಾನು ಇಲ್ಲಿ ಆಲಿವ್ ಆಯಿಲ್ನ ಸಹ ಕೂಡ ತೆಗೆದುಕೊಳ್ತಿದ್ದೀನಿ. ನೋಡ್ಬೋದು, ಆಲಿವ್ ಆಯಿಲ್, ಫಿಗರ್ ಅವರ ಆಲಿವ್ ಆಯಿಲ್ನ ತೆಗೆದುಕೊಂಡಿದ್ದೀನಿ. ಆಲಿವ್ ಆಯಿಲ್ ತುಂಬಾ ಒಳ್ಳೆಯದು ಸ್ನೇಹಿತರೆ, ನಮ್ಮ ಸ್ಕಿನ್ಗಾಗಿರ್ಬೋದು, ನಮ್ಮ ತಲೆ ಕೂದಲಿನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಸ್ಪೆಷಲಿ ಹೇರ್ ಫಾಲ್ನ ಕಂಟ್ರೋಲ್ ಮಾಡೋದಕ್ಕೆ ಆಲಿವ್ ಆಯಿಲ್ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಸೊ ನೋಡ್ಬೋದು, ನಾನು ಇಲ್ಲಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ತೆಂಗಿನ ಎಣ್ಣೆಗೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಆಲಿವ್ ಆಯಿಲ್ನ ತೆಗೆದುಕೊಂಡಿದ್ದೀನಿ. ಇದು ನಿಮಗೆ ಆನ್ಲೈನಲ್ಲಿ ಅವೈಲಬಲ್ ಇರುತ್ತೆ ಅಂತಲೇ ಹೇಳ್ಬೋದು. ಇಲ್ಲ ಅನ್ನೋದಾದರೆ ನಿಮಗೆ ಮೆಡಿಕಲ್ ಸ್ಟೋರಲ್ಲೂ ಸಹ ಕೂಡ ಸಿಗುತ್ತೆ. ಆಲಿವ್ ಆಯಿಲ್ ಬಂದು ತುಂಬಾ ಒಳ್ಳೆಯದು. ಇಲ್ಲ ಅನ್ನೋದಾದರೆ ನೀವು ಮೇಲೆ ನೋಡ್ಬೋದು, ವ್ಯೂ ಪ್ರಾಡಕ್ಟ್ಸ್ ಅಂತ ಇದೆ, ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಒಂದು ಪ್ರಾಡಕ್ಟ್ಸ್ ಕೂಡ ನಾನು ಅಲ್ಲೇ ಮೆನ್ಷನ್ ಮಾಡಿರ್ತೀನಿ. ಸೊ ಬೇಕಿದ್ದಲ್ಲಿ ತೆಗೆದುಕೊಳ್ಳಿ, ಇದು ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಬೇಕಿದ್ದಲ್ಲಿ ನಿಮಗೆ ಆಲಿವ್ ಆಯಿಲ್ ಸಿಗಲೇ ಇಲ್ಲ ಮ್ಯಾಮ್ ನಮಗೆ ಅನ್ನೋದಾದರೆ, ನೀವು ಬೇಕಿದ್ದಲ್ಲಿ ಆಲಿವ್ ಆಯಿಲ್ನ ಬದಲಾಗಿ ಅರಳೆಣ್ಣೆನ ಸಹ ಕೂಡ ಹಾಕ್ಕೊಳ್ಬೋದು. ಸೊ ನಂತರ ನಾನು ಇದಕ್ಕೆ ಒಂದು ವಿಟಮಿನ್ ಇ ಕ್ಯಾಪ್ಸಲ್ನ ಹಾಕ್ಕೊಳ್ಬೇಕಾಗತ್ತೆ. ವಿಟಮಿನ್ ಇ ಕ್ಯಾಪ್ಸಲ್ ನೋಡಿ ಈ ರೀತಿಯಾಗಿರುತ್ತೆ. ಇದು ನಿಮಗೆ ಎಲ್ಲ ಒಂದು ಮೆಡಿಕಲ್ ಸ್ಟೋರಲ್ಲಿ ಅವೈಲಬಲ್ ಇರುತ್ತೆ. ಇದು ಬಂದು ಸ್ಪೆಷಲಿ ಏರ್ ಫಾಲ್ನ ಕಂಟ್ರೋಲ್ ಮಾಡೋದಕ್ಕೆ, ನಂತರ ಸ್ಪ್ಲಿಟ್ ಎಂಡ್ಸ್ ಆಗಿರ್ಬೋದು ಅದನ್ನು ರೆಡ್ಯೂಸ್ ಮಾಡುತ್ತೆ. ದೆನ್ ಬಂದು ನಿಮ್ಮ ತಲೆ ಕೂದಲನ್ನು ತುಂಬ ಸಾಫ್ಟ್ ಆ್ಯಂಡ್ ಸ್ಮೂತ್ ಆ್ಯಂಡ್ ಶೈನಿಂಗ್ ಆಗಿಡೋದಕ್ಕೂ ಸಹ ಕೂಡ ವಿಟಮಿನ್ ಇ ಆಯಿಲ್ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಇದನ್ನು ಒಂದು ವಿಟಮಿನ್ ಇ ಕ್ಯಾಪ್ಸಲ್ನ ತೆಗೆದುಕೊಂಡು ಇದರಲ್ಲಿರುವಂತಹ ಒಂದು ಆಯಿಲ್ನ ನೀವು ಒಂದು ಪಿನ್ ಸಹಾಯದಿಂದ ಹೋಲ್ಡ್ ಮಾಡಿ ಒಂದು ವಿಟಮಿನ್ ಇ ಕ್ಯಾಪ್ಸಲ್ಲಿರುವಂತಹ ಸಂಪೂರ್ಣವಾದ ವಿಟಮಿನ್ ಇ ಆಯಿಲ್ನ ಈ ಒಂದು ಮಿಶ್ರಣಕ್ಕೆ ಹಾಕ್ಕೊಳ್ಬೇಕಾಗತ್ತೆ. ಸೊ ನನ್ನ ಬಳಿ ಈ ರೀತಿಯಾದಂತಹ ಒಂದು ವಿಟಮಿನ್ ಇ ಆಯಿಲ್ ಅವೈಲಬಲ್ ಇದೆ. ಸೊ ಆರ್ಗ್ಯಾನಿಕ್ ನೇತ್ರ ಅವ್ರದ್ದು ಇದು 30 ml ಬರುತ್ತೆ. ನಿಮಗೆ ಇದು ಬೇಕಂದಲ್ಲಿ ನೀವು ಅಮೆಝಾನಲ್ಲಿ ಸರ್ಚ್ ಮಾಡಿದ್ರೆ ಈ ಒಂದು ಆರ್ಗ್ಯಾನಿಕ್ ನೇತ್ರ ಅವರ ವಿಟಮಿನ್ ಇ ಆಯಿಲ್ ಅನ್ನೋದು ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ನಾನು ಇದನ್ನೇ ಒಂದು ಫ್ಯೂ ಡ್ರಾಪ್ಸ್ ಆಗೋಷ್ಟು ಹಾಕ್ಕೊಳ್ತಿದ್ದೀನಿ. ಸೊ ನೋಡ್ಬೋದು, ಇದನ್ನು ಸಹ ಕೂಡ ಹಾಕ್ಕೊಂಡಿದ್ದೀನಿ. ವಿಟಮಿನ್ ಇ ಆಯಿಲ್ ತುಂಬಾ ಒಳ್ಳೆಯದು ಸ್ನೇಹಿತರೆ, ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅನ್ನೋದಾದರೆ ಸಂಪೂರ್ಣವಾಗಿ ಸ್ಕಿಪ್ ಮಾಡಿ ಕೇವಲ ಹರಳೆಣ್ಣೆ ಮತ್ತು ತೆಂಗಿನೆಣ್ಣೆನ ಯೂಸ್ ಮಾಡ್ಬೋದು. ಇಲ್ಲ ಅನ್ನೋದಾದರೆ ಕೇವಲ ಹರಳೆಣ್ಣೆ ತೆಂಗಿನೆಣ್ಣೆ ಮತ್ತು ಆಲಿವ್ ಆಯಿಲ್ನ ಸಹ ಕೂಡ ಸಮ ಪ್ರಮಾಣದಲ್ಲಿ ಹಾಕಿ ನೀವು ತಲೆಗೆ ಅಪ್ಲೈ ಮಾಡ್ಕೊಳ್ಬೋದು. ಸೊ ಈ ಒಂದು ಏರ್ ಆಯಿಲ್ ಅನ್ನೋದು ನಮಗೆ ಈಗ ಸಂಪೂರ್ಣವಾಗಿ ರೆಡಿ ಆಗಿದೆ. ಇದನ್ನು ಚೆನ್ನಾಗಿ ಮೊದಲನೇದಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಇದನ್ನು ಯಾವ ರೀತಿ ಅಪ್ಪ ಅಪ್ಲೈ ಮಾಡ್ಕೊಳ್ಳೋದು ಅನ್ನೋದಾದರೆ, ಇದನ್ನು ಅಪ್ಲೈ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಇದನ್ನು ಸ್ವಲ್ಪ ಉಗುರು ಬೆಚ್ಚಗೆ ನೀವು ಇದನ್ನು ಸ್ಟೌವ್ ಮೇಲೆ ಇಟ್ಟು ಈ ಒಂದು ಆಯಿಲ್ನ ನೀವು ಕಾಯಿಸ್ಕೊಳ್ಬೇಕಾಗತ್ತೆ. ಸ್ವಲ್ಪ ಉಗುರು ಬೆಚ್ಚಗೆ ಆದ ನಂತರ ನೀವು ಇದನ್ನು ವಾರಕ್ಕೆ 2 ಬಾರಿಯಾಗಿ ತಲೆಗೆ ಅಪ್ಲೈ ಮಾಡ್ಕೊಳ್ಬೇಕಾಗತ್ತೆ. ವಾರಕ್ಕೆ 2 ಬಾರಿ ಗಂಡಸರು ಸಹ ಕೂಡ ಅಪ್ಲೈ ಮಾಡ್ಕೊಳ್ಬೋದು, ಹೆಂಗಸರು ಸಹ ಕೂಡ ಅಪ್ಲೈ ಮಾಡ್ಕೊಳ್ಬೋದು. 5 ವರ್ಷ ಮೇಲ್ಪಟ್ಟ ಮಕ್ಕಳಿಗೂ ಸಹ ಕೂಡ ಆರಾಮಾಗಿ ಯೂಸ್ ಮಾಡ್ಬೋದು. ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟ್ಸ್ ಅನ್ನೋದು ಆಗೋದಿಲ್ಲ, ತುಂಬಾ ಒಳ್ಳೆಯದು. ವಾರಕ್ಕೆ 2 ಬಾರಿಯಾಗಿ ನೀವು ನಾಳೆ ತಲೆಗೆ ಸ್ನಾನ ಮಾಡ್ತೀರಾ ಅನ್ನೋದಾದರೆ ಇವತ್ತು ನೈಟ್ ಸಹ ಕೂಡ ಅಪ್ಲೈ ಮಾಡ್ಕೊಳ್ಬೋದು. ಇಲ್ಲ ಅನ್ನೋದಾದರೆ ನೀವು ತಲೆಗೆ ಸ್ನಾನ ಮಾಡೋದಕ್ಕಿಂತ 2 ಅಥವಾ 3 ಗಂಟೆಯ ಮುಂಚಿತವಾಗಿ ಈ ಒಂದು ಹೇರ್ ಆಯಿಲ್ನ ನೀವು ತಲೆಯ ಬುಡಕ್ಕೆ ಮತ್ತು ತಲೆ ಕೂದಲಿಗೆಲ್ಲ ಈವನ್ ಆಗಿ ಅಪ್ಲೈ ಮಾಡಿ, ನಂತರ ಒಂದೊಳ್ಳೆ ಮೈಲ್ಡ್ ಆಗಿರುವಂಥ ಶ್ಯಾಂಪೂನ ಯೂಸ್ ಮಾಡಿ ಏರ್ ವಾಶ್ ಮಾಡಿದ್ರೆ ಆಯಿತು. ಇದೇ
ರೀತಿಯಾಗಿ ವಾರಕ್ಕೆ ಎರಡು ಬಾರಿ ಈ ಒಂದು ಹೇರ್ ಆಯಿಲ್ನ ಅಪ್ಲೈ ಮಾಡ್ತಾ ಬನ್ನಿ. ಏರ್ಫಾಲ್ ಕಂಟ್ರೋಲ್ ಆಗೋದಕ್ಕೆ, ಬಿಳಿ ಕೂದಲಿನ ಸಮಸ್ಯೆಯನ್ನು ದೂರ ಮಾಡೋದಕ್ಕೆ ಈ ಒಂದು ಹೇರ್ ಆಯಿಲ್ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಎಷ್ಟು ಸುಲಭವಾಗಿ ಈ ಒಂದು ಹೇರ್ ಆಯಿಲ್ನ ನೀವು ಮನೆಯಲ್ಲೇ ರೆಡಿ ಮಾಡ್ಕೊಳ್ಬೋದು ಅಂತ. ಅಷ್ಟೇ ಎಫೆಕ್ಟಿವ್ ಆಗಿ ಸಹ ಕೂಡ ನಿಮಗೆ ರಿಸಲ್ಟ್ ಕೊಡುತ್ತೆ. ನೀವು ಹೊರಗಡೆ ಎಷ್ಟೇ ಕಾಸ್ಟ್ಲಿ ಆದಂತಹ ಏರ್ ಆಯಿಲ್ನ ಪರ್ಚೇಸ್ ಮಾಡಿ ಯೂಸ್ ಮಾಡಿ ಒಳ್ಳೆ ರಿಸಲ್ಟ್ ಸಿಕ್ಕಲಿಲ್ಲ ಅನ್ನೋ ಪಕ್ಷದಲ್ಲಿ ನೀವು ಈ ಒಂದು ಏರ್ ಆಯಿಲ್ನ ಒಮ್ಮೆನಾದರೂ ಟ್ರೈ ಮಾಡಿ ನೋಡಿ. ನಿಮಗೆ 100-200% ನಾನು ಗ್ಯಾರಂಟಿ ಕೊಡ್ತೀನಿ, ನಿಮ್ಮ ತಲೆ ಕೂದಲಿನ ಎಲ್ಲ ರೀತಿಯಾದಂಥ ಸಮಸ್ಯೆಗಳನ್ನು ಶಾಶ್ವತವಾಗಿ ನಿವಾರಣೆ ಮಾಡಿ ನಿಮ್ಮ ತಲೆ ಕೂದಲನ್ನು ಆರೋಗ್ಯಕರವಾಗಿ, ದಟ್ಟವಾಗಿ, ಕಪ್ಪಾಗಿ, ನೀಳವಾಗಿ, ಸುಂದರವಾಗಿ ಬೆಳೆಯೋದಕ್ಕೆ ಈ ಒಂದು ಹೇರ್ ಆಯಿಲ್ ಅನ್ನೋದು ನಂಬರ್ ಒನ್ ಆಗಿ ಕೆಲಸ ಮಾಡುತ್ತೆ. ಸೊ ಇದಿಷ್ಟು ಈ ಮಾಹಿತಿ ಆಗಿತ್ತು ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಆದಷ್ಟು ಈ ಯೂಸ್ಫುಲ್ ಆದಂಥ ವಿಡಿಯೋನ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್, ಫ್ರೆಂಡ್ಸ್ಗೆ ಆದಷ್ಟು ಶೇರ್ ಮಾಡಿ. ಇನ್ನೂ ಏನಾದರೂ ಈ ಒಂದು ಏರ್ ಆಯಿಲ್ನ ಬಗ್ಗೆ ಡೌಟ್ಸ್ ಇದ್ದರೆ ದಯವಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋಂದಿಗೆ ಮತ್ತೊಮ್ಮೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತೀರಿ ಸರೋಜಾಸ್ ಲೈಫ್ ಸ್ಟೈಲ್ ಟಿಪ್ಸ್. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.